ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಅಲರ್ಟ್. ನಾನು ಚಂದನ್. ಸಮಸ್ತ ವೀಕ್ಷಕರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಅಪ್ಪು ಸರ್ ಕೊನೆ ಸಿನಿಮಾ ಜೇಮ್ಸ್ ಚಿತ್ರದ ಪೋಸ್ಟರನ್ನು ಚಿತ್ರತಂಡ ಬಿಡುಗಡೆ ಮಾಡಿದೆ. ಸಹಜವಾಗಿ ಆ ಪೋಸ್ಟರನ್ನು ನೋಡಿದ ತಕ್ಷಣವೇ ಅಪ್ಪು ಸರ್ ಇನ್ನು ಬದುಕಿದ್ದಾರೆ, ಮಾಮೂಲಿ ಅವ್ರ ಸಿನಿಮಾಗಳ ಅಪ್ಡೇಟ್ ಸಿಗುತ್ತಲ್ಲ ಆ ರೀತಿ ಸಿಕ್ಕಿದೆ ಇವತ್ತು ಕೂಡ ಅಂತ ಅನಿಸ್ತು. ಎಷ್ಟೋ ಜನ ನಮ್ಮನ್ನು ಬಿಟ್ಟೋಗಿದ್ದಾರೆ, ಆದರೆ ಕಲಾವಿದನಿಗೆ ಸಾವಿಲ್ಲ ಅನ್ನುವಂಥದ್ದು ಅವರ ಸಿನಿಮಾಗಳನ್ನು ನೋಡೋ ಮೂಲಕ, ಅವರ ಸಿನಿಮಾದ ಅಪ್ಡೇಟ್ಸ್ಗಳನ್ನು ತಿಳ್ಕೊಳ್ಳೋ ಮೂಲಕ, ಯಾವುದೋ ಒಂದು ಸಾಂಗ್ ಪ್ಲೇ ಆಯಿತು, ಎಲ್ಲೋ ಒಂದು ಫೈಟ್ ಸೀನ್ ಪ್ಲೇ ಆಯಿತು ಅಂತಂದರೆ ಅವರಿನ್ನೂ ನಮ್ಮೊಟ್ಟಿಗೆ ಬದುಕಿದ್ದಾರೆ, ನಮ್ಮೊಟ್ಟಿಗೆ ಜೀವಿಸ್ತಿದ್ದಾರೆ ಅಂತ ಅನ್ಸೋದು ಕೇವಲ ಕಲಾವಿದರಿಗೆ ಮಾತ್ರ ಅಂತ ಅನ್ನಿಸ್ತು. ಸೊ ಜೇಮ್ಸ್ ಸಿನಿಮಾದ ಪೋಸ್ಟರ್ ಬಗ್ಗೆ ಮತ್ತು ಚಿತ್ರದ ಬಿಡುಗಡೆ ಯಾವಾಗಬಹುದು ಇದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಒಂದು ವೀಡಿಯೋವನ್ನು ನೋಡ್ತಾ ಇದ್ರೆ, ಜೊತೆಗೆ ಸಬ್ಸ್ಕ್ರೈಬ್ ಆಗದೆ ಎಷ್ಟೋ ಜನ ವೀಡಿಯೋನ ನೋಡ್ತಾ ಇರ್ತೀರಾ, ಒಂದು ರೂಪಾಯಿನೂ ಕಟ್ಟಾಗಲ್ಲ, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಜೊತೆಗೆ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಮುಂದಿನ ವೀಡಿಯೋಗಳ ನೋಟಿಫಿಕೇಶನ್ ಬಂದು ನಿಮಗೆ ತಲುಪುತ್ತೆ. ಜೊತೆಗೆ ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲಿಂಗ್ ಕೂಡ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು, ಏನೇ ಪ್ರಶ್ನೆಗಳಿದ್ರೆ ಕೂಡ ಪ್ರಶ್ನಿಸಬಹುದು. ಸೊ ಜೇಮ್ಸ್ ತುಂಬ ನಿರೀಕ್ಷೆ ಇರುವಂಥ ಸಿನಿಮಾ, ಕನ್ನಡಿಗರಿಗೆ ಒಂಥರ ಎಮೋಷನ್ಸ್ ಅಂತ ಅನಿಸ್ಬೋದು. ಯಾಕೆ ಅಂತಂದರೆ ಯಾರಾದರೂ ಒಬ್ಬ ಕಲಾವಿದ ನಮ್ಮನ್ನು ಬಿಟ್ಟೋಗ್ಬಿಟ್ರು ಅಂತಂದರೆ ಅವ್ರ ಅಟ್ಲೀಸ್ಟ್ ಅವ್ರ ಕೊನೆ ಸಿನಿಮಾ ಐತಲ್ಲ ನಮಗೆ ನೋಡೋದಕ್ಕೆ, ಅಟ್ಲೀಸ್ಟ್ ಅವ್ರದನ್ನ ನಾವು ಥಿಯೇಟ್ರಲ್ಲಿ ಹೋಗಿ ನೋಡ್ಬೋದು, ಅವರಿನ್ನು ನಮ್ಮೊಟ್ಟಿಗೆ ಇದ್ದಾರೆ ಅಂತ ನಾವು ಅಲ್ಲಿ ಫೀಲ್ ಮಾಡ್ಕೊಂಡು ಬರ್ಬೋದು ಅನ್ನುವಂಥದ್ದು ಒಂದು ಭಾವನೆ ಈ ಸಿನಿಮಾದಲ್ಲಿ ಜಾಸ್ತಿನೇ ಇದೆ. ಅಫ್ಕೋರ್ಸ್ ಒಬ್ಬರು ಸ್ಟಾರ್ ನಟ ಅಂತ ಬಂದರೆ ಅವ್ರ ಫ್ಯಾನ್ಸ್ಗಳು ಕಾಯ್ತಾರೆ, ನೋಡಬೇಕು ಅನ್ನುವಂಥವ್ರು ಕಾಯ್ತಾರೆ. ಬಟ್ ಈ ಸಿನಿಮಾಗೆ ಎಂಟೈರ್ ಕರ್ನಾಟಕದ ಆಡಿಯನ್ಸ್ ಕಾಯ್ತಿದ್ದಾರೆ, ಸಿನಿಮಾ ಪ್ರೇಕ್ಷಕರು ಕಾಯ್ತಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಸೊ ಈ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳಿರೋಂಥವ್ರು ಚೇತನ್ ಕುಮಾರ್. ಇವತ್ತು ಯಾಕೆ ಈ ಪೋಸ್ಟರನ್ನು ಬಿಟ್ಟಿದ್ದಾರೆ ಅಂತಂದರೆ ಗಣರಾಜ್ಯೋತ್ಸವ ಆಗಿರೋದ್ರಿಂದ, ಐ ಥಿಂಕ್ ಇದು ಸೈನಿಕರಿಗೆ ಅರ್ಪಣೆ ಮಾಡೋ ಮೂಲಕ ಈ ಪೋಸ್ಟರನ್ನು ಬಿಟ್ಟಿದ್ದಾರೆ. ಅಲ್ಲಿ ನೀವು ಗಮನಿಸ್ಬೋದು ಪೋಸ್ಟರ್ನಲ್ಲಿ ಅಪ್ಪು ಸರ್ ಕೂಡ ಸೋಲ್ಜರ್ ಆಗಿ ಕಾಣಿಸ್ಕೊಂಡು ಬರ್ತಿರೋವಂಥದ್ದು. ಬಹುಶಃ ಇದು ಗಡಿಯಲ್ಲೇ ವಾರ್ ನಡೀತಿರುವಂಥ ಒಂದು ದೃಶ್ಯ ಆಗಿದೆ. ಅಲ್ಲಿ ಅಪ್ಪು ಸರ್ ಮುಂದೆ ತಂತಿ ಬೇಲಿ ಕಾಣಿಸ್ಬೋದು, ಜೊತೆಗೆ ಅವ್ರ ಕೈಯಲ್ಲಿ ಗನ್, ಹಿಂದೆ ಜೀಪಲ್ಲಿ ಮಾಮೂಲಿ ಬ್ಲಾಸ್ಟ್ ಆಗಿರುವಂಥದ್ದು ಎಲ್ಲ ಕೂಡ ನಾವು ಗಮನಿಸಿದಾಗ ಒಂದು ಯುದ್ಧದ ಸೀನನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ಸೋಲ್ಜರ್ಗಳಿಗೆ ಇದನ್ನು ಅರ್ಪಣೆ ಮಾಡಿದ್ದಾರೆ. ಅಲ್ಲೇ ಇದೆ ನೋಡ್ಬೋದು ನೀವು, ಸಲಾಂ ಸೋಲ್ಜರ್, ದೇಶಕ್ಕೆ ನೀನೇ ಪವರ್. ಸೊ ಇಲ್ಲಿ ಅಪ್ಪು ಸರ್ನು ಕೂಡ ನೆನಪು ಮಾಡ್ಕೊಂಡಂಗಾಯಿತು ಪವರ್ ಅನ್ನೋ ಟೈಟ್ಲ್ ಮೂಲಕ, ಜೊತೆಗೆ ಸಲಾಂ ಸೋಲ್ಜರ್, ದೇಶಕ್ಕೆ ನೀನೇ ಪವರ್, ಸೈನಿಕರು ಈ ದೇಶಕ್ಕೆ ಪವರ್ ಅನ್ನೋದನ್ನು ಕೂಡ ಈ ಪೋಸ್ಟರ್ ಮೂಲಕ ಬಿಡುಗಡೆ ಮಾಡಿದ್ದಾರೆ. ಸೊ ನಾನು ಅಂದ್ಕೊಂಡಿದ್ದೆ ಕನ್ನಡದಲ್ಲಿ ಮಾತ್ರ ಬರಬಹುದು ಈ ಸಿನಿಮಾ ಅಂತ. ಇನ್ನೊಂದು ಖುಷಿಯ ವಿಚಾರ ಏನು ಅಂತಂದರೆ, ಬಹುಭಾಷೆಗಳಲ್ಲಿ ಈ ಸಿನಿಮಾ ತೆರೆ ಕಾಣೋ ಮೂಲಕ ಪ್ಯಾನ್ ಇಂಡಿಯಾ ಆಗಿ ಈ ಚಿತ್ರವು ಕೂಡ ರಿಲೀಸ್ ಆಗಲಿದೆ. ಐ ಥಿಂಕ್ ನಾನು ನಿನ್ನೆಯಿಂದನೂ ಕೂಡ ನಿರೀಕ್ಷೆಯನ್ನು ವ್ಯಕ್ತಪಡಿಸ್ತಿದ್ದೆ. ಅಪ್ಪು ಸರ್ ಬರ್ತಡೇ ಬಂದು ಮಾರ್ಚ್ 17. ಸೊ ಹಾಗಾಗಿ ಈ ಪೋಸ್ಟರ್ನಲ್ಲಿ ಬಿಡುಗಡೆ ದಿನಾಂಕವನ್ನು, ಅವತ್ತಿನ ದಿನಾಂಕವನ್ನು ಅನೌನ್ಸ್ ಮಾಡಬಹುದು ಅಂತ ಅಂದ್ಕೊಂಡೆ. ಬಟ್ ಇವರು ಬಿಡುಗಡೆ ದಿನಾಂಕವನ್ನು ಇಲ್ಲಿ ಅನೌನ್ಸ್ ಮಾಡಿಲ್ಲ. ಸೊ ನನಗೆ ಯಾಕೋ ಅನ್ನಿಸ್ತಿದೆ ಬರ್ತಡೇ ದಿನ ಸಿನಿಮಾ ಬರುತ್ತಾ ಅಥವಾ ಮುಂದಿನ ದಿನಾಂಕ ಏನಾದರೂ ಇವರು ಅಪ್ಡೇಟ್ ಮಾಡ್ತಾರಾ ಅಂತ ಅನ್ನಿಸ್ತಿದೆ. ಬಿಕಾಸ್ ಆಫ್ ಕನ್ನಡದಲ್ಲೇ ರಿಲೀಸ್ ಮಾಡೋದಾಗಿದ್ದರೆ ಇವರು ಅವರ ಬರ್ತಡೆಗೆ ರಿಲೀಸ್ ಮಾಡ್ಬೋದಿತ್ತು, ಅದನ್ನು ಅನೌನ್ಸ್ ಮಾಡ್ಬೋದಿತ್ತು. ಬಿಕಾಸ್ ಆಫ್ ಇಲ್ಲಿ ಪ್ಯಾನ್ ಇಂಡಿಯಾ ಆಗಿ ಸಿನಿಮಾ ಬರ್ತಿರೋದ್ರಿಂದ, ಬಹುಭಾಷೆಗಳಲ್ಲಿ ಬರ್ತಿರೋದ್ರಿಂದ, ಎಲ್ಲ ಕಡೆಯಿಂದ ಒಟ್ಟಿಗೆ ರಿಲೀಸ್ ಮಾಡುವಂಥ ಪ್ಲ್ಯಾನ್ ಏನಾದರೂ ಮಾಡಿಕೊಂಡಿದ್ರೆ ಬಹುಶಃ ಚಿತ್ರದ ಬಿಡುಗಡೆ ದಿನಾಂಕ ಮುಂದೆ ಹೋದರೂ ಹೋಗಬಹುದು. ನಿನ್ನೆಯಿಂದನೂ ಕೂಡ ಒಂದು ಟಾಕ್ಸ್ ಹರಿದಾಡ್ತಿದೆ, RRR ಸಿನಿಮಾ ಜೇಮ್ಸ್ ಸಿನಿಮಾ ಜೊತೆಗೆ ಬರ್ತಾ ಇದೆ. ಸೊ ಹಾಗಾಗಿ ಬಿಡುಗಡೆ ಬೇಡ ಆಗೋದು RRR ಸಿನಿಮಾ. 17 ಜೇಮ್ಸ್ ಬಿಡುಗಡೆ ಆದರೆ 18 RRR ಬರುವ ಸಾಧ್ಯತೆ ಇದೆ. ಅದನ್ನು ಬಿಟ್ಟರೆ 28 RRR ಸಿನಿಮಾ ಬರಬಹುದು. ಈ ರೀತಿ ಎರಡು ಡೇಟನ್ನು ಇಟ್ಕೊಂಡಿದ್ದಾರಂತೆ. ಸೊ ನಾನು ಹೇಳೋದಿಷ್ಟೇ, ಬೈ ಚಾನ್ಸ್ ಜೇಮ್ಸ್ ಸಿನಿಮಾ ಏನಾದರೂ March 17 ಬಂದರೆ ದಯವಿಟ್ಟು RRR ಸಿನಿಮಾನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಬಿಕಾಸ್ ಆಫ್ ಇಲ್ಲಿ ಕನ್ನಡಿಗರ ಎಮೋಷನ್ಸ್ ಜಾಸ್ತಿ ಇದೆ. ಬಿಸ್ನೆಸ್ ವಿಚಾರವಾಗಿ ನೀವು ನೋಡೋದಾದರೆ ನಿಮ್ಮ ಪ್ರಕಾರ ನಿಮ್ಗೆ ಸರಿ, ಬಟ್ ಇಲ್ಲಿ ಎಮೋಷನ್ಸ್ ಅಂತ ಐತೆ, ಅದಕ್ಕೋಸ್ಕರ ಬೆಲೆ ಕೊಡಿ. ಯಾರು ಇಲ್ಲಿ KVN ಪ್ರೊಡಕ್ಷನ್ ಅವರು RRR ಸಿನಿಮಾವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಿರೋಂಥದ್ದು, ಸೊ ಅವರಲ್ಲಿ ಒಂದು ಕಳಕಳಿಯ ಮನವಿ, ದಯವಿಟ್ಟು ನೀವು ಏಪ್ರಿಲಲ್ಲಿ ಮಾಡ್ಕೊಳ್ಳಿ ಅಥವಾ ಮಾರ್ಚ್ ಮುಂಚೆನೆ ಮಾಡ್ಕೊಳ್ಳಿ. ಬಟ್ ಜೇಮ್ಸ್ ಸಿನಿಮಾ ಜೊತೆಗೆ ದಯವಿಟ್ಟು ಬರೋ ಥರ ಮಾಡೋಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಅದರಿಂದ RRR ಸಿನಿಮಾಗೂ ಹೊಡೆತ ಬಿದ್ದರೂ ಬೀಳಬಹುದು. ಪ್ರತಿಯೊಬ್ಬರು ಕನ್ನಡಿಗರು ಕೂಡ ಜೇಮ್ಸ್ ಸಿನಿಮಾನ ಥಿಯೇಟ್ರ್ ಬಂದು ನೋಡಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಸೊ ಹಾಗಾಗಿ ನಮ್ಮ ನಮ್ಮಲ್ಲೇ ಕ್ಲ್ಯಾಶ್ ಬೇಡ, ಎಮೋಷನ್ಸ್ಗೆ ಬೆಲೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಓವರಾಲ್ ಆಗಿ ಈ ಸಿನಿಮಾ ಯಾವಾಗ ಬರುತ್ತೆ ಅನ್ನೋದನ್ನು ಚಿತ್ರತಂಡನೇ ಅನೌನ್ಸ್ ಮಾಡಬೇಕು. ನಾನು ಮೊನ್ನೆ ಚೇತನ್ ಅವರು ಕಾಲ್ ಮಾಡಿ ಮಾತಾಡಿದಾಗ ಬರ್ತಡೇ ದಿನ ಬಂದ್ಬಿಡ್ತೀವಿ ಸರ್ ಅವತ್ತೇ ಬರುತ್ತೆ ಅಂತಂದರು. ಬಟ್ ಇಲ್ಲಿ ಬಿಡುಗಡೆ ದಿನಾಂಕವನ್ನು ಅನೌನ್ಸ್ ಮಾಡಿದ್ದಿದ್ರೆ ಅಭಿಮಾನಿಗಳಿಗೆ ಹಾಗೆ ನಮ್ಮಂಥವ್ರಿಗೆ ತುಂಬಾ ಖುಷಿ ಆಗ್ತಿತ್ತು. ಬಟ್ ಇಲ್ಲಿ ಬಿಡುಗಡೆ ದಿನಾಂಕವನ್ನು ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ. ಸೊ ಹಾಗಾಗಿ ಕಾದು ನೋಡೋಣ. ಐ ಹೋಪ್ ತುಂಬಾ ನಿರೀಕ್ಷೆ ಇದೆ ಈ ಸಿನಿಮಾ ಮೇಲೆ, ಅದರಲ್ಲೂ ಪ್ಯಾನ್ ಇಂಡಿಯಾಗೆ ಬರ್ತಿರೋದ್ರಿಂದ ತುಂಬ ಜನ
ಬೇರೆ ರಾಜ್ಯದವರು ಕೂಡ ಈ ಸಿನಿಮಾವನ್ನು ನೋಡಬೇಕು ಅಂತ ಕಾಯ್ತಿರ್ತಾರೆ. ಯಾಕೆಂದರೆ ಇವಾಗ ಅನೌನ್ಸ್ ಆಗಿದೆ ಪ್ಯಾನ್ ಇಂಡಿಯಾ ಅಂತ. ಸೊ ಹಾಗಾಗಿ ನಾವೇ ಪ್ರಮೋಟ್ ಮಾಡಬೇಕು ಇದನ್ನೆಲ್ಲ ಕೂಡ. ಸಾಧ್ಯವಾದಷ್ಟು ಇದನ್ನು ಶೇರ್ ಮಾಡಿ, ನಿಮಗೇನಿಸ್ತು ಈ ಪೋಸ್ಟರ್ ನೋಡಿ ಅದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಇಷ್ಟ ಆದರೆ ಕಂಟೆಂಟ್ ನಿಮಗೆ ಲೈಕ್ ಮಾಡಿ, ಜೊತೆಗೆ ಆಗಲೇ ಹೇಳಿದಾಗೆ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಒಂದು ವೀಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪೋಸ್ಟರ್ಗಳೇನಾದ್ರೂ ನಿಮಗೆ HD ಪೋಸ್ಟ್ ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲೋಗಿ ನೀವು ಸ್ಕ್ರೀನ್ಶಾಟ್ ತೊಗೊಬೋದು. ಮತ್ತೊಂದು ಕಂಟೆಂಟಲ್ಲಿ ಸಿಗ್ತೀನಿ. ಬಾಯ್ ಬಾಯ್.